ಚಿಕ್ಕಬಳ್ಳಾಪುರದಲ್ಲೂ ಕೂಡ ಲೋಕಾಯುಕ್ತ ದಾಳಿ ಮುಂದುವರೆದಿದೆ. ಚಿಕ್ಕಬಳ್ಳಾಪುರದ ಗೌರಿಬಿದನೂರು ಅಬಕಾರಿ ಅಧಿಕಾರಿ ರಮೇಶ್ ಮನೆ ಮೇಲೆ ದಾಳಿ ನಡೆದಿದೆ. ಆದಾಯಕ್ಕಿಂತ ಹೆಚ್ಚು ಆಸ್ತಿ ಸಂಪಾದನೆ ಮಾಡಿದ ಆರೋಪವನ್ನ ರಮೇಶ್ ಹೊಂದಿರ್ತಾರೆ. ಇದೇ ಹಿನ್ನೆಲೆಯಲ್ಲಿ ಗೌರಿಬಿದನೂರು ಅಬಕಾರಿ ಅಧಿಕಾರಿ ರಮೇಶ್ ಮನೆ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಏಕಕಾಲದಲ್ಲಿ 5 ಕಡೆ ದಾಳಿ ನಡೆಸಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. ಗೌರಿಬಿದನೂರು ಅಧಿಕಾರಿ ಮನೆ ಹಾಗೂ ಕಚೇರಿಯಲ್ಲಿ ಪರಿಶೀಲನೆ ನಡೀತಾ ಇದೆ. ನೋಡಿ, ತುಮಕೂರಿನ ಒಂದಷ್ಟು ಅಪ್ಡೇಟ್ಸ್ ಕೊಡ್ತಾ ಇದ್ವಿ. ಪರಿಶೀಲನೆಗಳು ಹೆಂಗೆ ನಡೆಯುತ್ತೆ, ದಾಳಿ ಹೆಂಗೆ ನಡೆಯುತ್ತೆ ಅಂತ ನೋಡೋದಾದರೆ, ಏಕಕಾಲಕ್ಕೆ ಒಂದಷ್ಟು ಅಧಿಕಾರಿಗಳ ತಂಡ ಯಾವುದೇ ರೀತಿಯ ಪೂರ್ವ ಮಾಹಿತಿ ಇಲ್ಲದೆ ಯಾರ ಮೇಲೆ ಅನುಮಾನ ಇರುತ್ತೆ, ಎಲ್ಲಿ ಕಂಪ್ಲೇಂಟ್ ಲಾರ್ಜ್ ಆಗಿರುತ್ತೆ, ಆದಾಯಕ್ಕಿಂತ ಹೆಚ್ಚಿನ ಆಸ್ತಿಯನ್ನು ಯಾರು ಹೊಂದಿದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯವಾಗುತ್ತೆ. ಆ ಸಂದರ್ಭದಲ್ಲಿ ಅಧಿಕಾರಿಗಳ ತಂಡ ಈ ಎಲ್ಲ ಬೇರೆ ಅಧಿಕಾರಿಗಳು ಅಂತ ಯಾರಿದ್ದಾರೆ ಅವರ ಮನೆ ಮೇಲೆ ದಾಳಿ ನಡೆಸ್ತಾರೆ. ಅವರಿಗೆ ಸಂಬಂಧಪಟ್ಟಂತಹ ಸ್ಥಳಗಳ ಮೇಲೆ ದಾಳಿಯನ್ನು ನಡೆಸ್ತಾರೆ. ಅವರ ಕುಟುಂಬಸ್ಥರ ಮನೆ ಮೇಲೂ ಕೂಡ ದಾಳಿಯನ್ನು ನಡೆಸುವಂತಹ ಸಾಧ್ಯತೆಗಳಿರುತ್ತೆ. ಈ ಸಂದರ್ಭದಲ್ಲಿ ಒಂದಷ್ಟು ಹಣ ಸಿಗ್ಬೋದು, ಕೆಲವೊಂದು ಡಾಕ್ಯುಮೆಂಟ್ಸ್ ಸಿಗ್ಬೋದು. ಸೊ ಅಲ್ಲೇ ಇರುವಂತಹ ಮನೆಯವರು ಏನಿರ್ತಾರೆ ಅವ್ರ ಜೊತೆ ಒಂದಷ್ಟು ವೆರಿಫಿಕೇಷನ್ ಮಾಡ್ತಾರೆ, ಒಂದಷ್ಟು ಪ್ರಾಥಮಿಕ ಮಟ್ಟದ ಡೀಟೇಲ್ಸನ್ನು ಪಡ್ಕೊಳ್ತಾರೆ. ಅಂದರೆ ಒಂದು ಸಣ್ಣ ವಿಚಾರಣೆ ನಡೆಯುತ್ತೆ, ಅಲ್ಲಿ ಟ್ಯಾಲಿ ಆಗಿಲ್ಲ ಅಂತ ಸಂದರ್ಭದಲ್ಲಿ ಅಲ್ಲಿದ್ದಂತಹ ಬೆಳ್ಳಿ ಬಂಗಾರ ಇರ್ಬೋದು ಅಥವಾ ಹಣ ಇರ್ಬೋದು ಇದನ್ನು ವಶಪಡಿಸ್ಕೊಳ್ತಾರೆ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಆದಾಗ ಅಲ್ಲಿ ಟ್ಯಾಲಿ ಆಗಿಲ್ಲ ಅಂತ ಸಂದರ್ಭದಲ್ಲಿ ಅದನ್ನು ಕೂಡ ವಶಪಡಿಸಿಕೊಂಡು ನಂತರ ತನಿಖೆ ಅನ್ನೋದು ಮುಂದುವರಿಯುತ್ತೆ. ಸೊ ತುಮಕೂರಿನ ಅಪ್ಡೇಟ್ಸನ್ನು ನೋಡಿದ್ವಿ. ಚಿಕ್ಕಬಳ್ಳಾಪುರದಲ್ಲೂ ಕೂಡ ದಾಳಿ ಮುಂದುವರೆದಿದೆ. ಆದಾಯಕ್ಕಿಂತ ಹೆಚ್ಚು ಆಸ್ತಿ ಸಂಪಾದನೆ ಮಾಡಿದ ಆರೋಪವನ್ನು ಎದುರಿಸ್ತಾ ಇದ್ದಂತಹ ಗೌರಿಬಿದನೂರು ಅಬಕಾರಿ ಅಧಿಕಾರಿ ರಮೇಶ್ ಮನೆ ಮೇಲೂ ದಾಳಿ ನಡೆಯುತ್ತೆ. ಲೋಕ ಅಧಿಕಾರಿಗಳು ಈಗಾಗಲೇ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ನೋಡಿ, ಏಕಕಾಲದಲ್ಲಿ 5 ಕಡೆ ದಾಳಿ ನಡೆದ ಸಂದರ್ಭದಲ್ಲಿ ಅಧಿಕಾರಿಗಳ ತಂಡ ದಾಳಿ ನಡೆಸ್ತಾ ಇರತ್ತೆ, ಪರಿಶೀಲನೆಯ ನಡೆಸ್ತಾ ಇರತ್ತೆ. ರೈಟ್ ನಾವು ನಮಗೆ ಹೊರಗಿನ ಒಂದಷ್ಟು ದೃಶ್ಯಾವಳಿಗಳು ಲಭ್ಯ ಆಗುತ್ತೆ. ಒಳಗೇನಾಗ್ತಿದೆ, ವಿಚಾರಣೆ ನಡೆಸ್ತಿದ್ದಾರಾ, ಪರಿಶೀಲನೆ ನಡೀತಾ ಇದೆಯಾ, ಸಂಬಂಧಪಟ್ಟಂತಹ ಅಧಿಕಾರಿ ಅಲ್ಲಿದ್ದಾರಾ, ಈ ಬಗ್ಗೆ ಯಾವುದೇ ರೀತಿ ಮಾಹಿತಿ ಲಭ್ಯವಾಗುವುದಿಲ್ಲ. ಸಂಜೆ ವೇಳೆಗೆ ಈ ಲೋಕಾಯುಕ್ತ ಅಧಿಕಾರಿಗಳು ಒಂದಷ್ಟು ಮಾಹಿತಿಯನ್ನು ಕೊಡ್ತಾರೆ. ನಾವು ಈ ಭಾಗದಲ್ಲಿ ದಾಳಿಯನ್ನು ನಡೆಸಿದ್ವಿ, ಒಂದಷ್ಟು ದಾಖಲೆಗಳನ್ನು ಪರಿಶೀಲಿಸಿ ನಾವು ಅದನ್ನು ವಶಪಡಿಸ್ಕೊಂಡಿದ್ದೀವಿ ಅನ್ನುವಂತಹ ಮಾಹಿತಿಯನ್ನು ನೀಡುತ್ತಾರೆ. ಸೊ ಗೌರಿಬಿದನೂರು ಅಧಿಕಾರಿ ಮನೆ ಮೇಲೂ ಕೂಡ ಲೋಕಾಯುಕ್ತ ರೇಡ್ ನಡೆದಿದೆ. ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.